हाय फ्रेंड्स, वेलकम टू माय चैनल। इवत्तु क्विक आगि बंदु मुळगाय बज्जी हेग माडोदु अंत तोरिस्तीनि। माय चैनल इवत्त नानु सिंपल आगि रोट्टी जोळद रोट्टी जोळद रोट्टी रागी रोट्टी हागे अक्की रोट्टिगे कॉम्बिनेशन आगि बंदु मुळगाय चटनी अन्नु माडोदु हेगे अंत तोरिस्तीनि। इवाग मुळगायन वाश् माडि अदर मेलगडे एण्णेयन्न सौरिदीनि। एण्णे सौरिबिट्टु ईग मुळगायन सुडलिक्के इट्टिदीनि। नीटागि फुल सिप्पे एल्ल कप्पागो तर सुडबेकु फ्रेंड्स। इदु ಆಮೇಲೆ ತುಂಬ ಸಿಂಪಲ್ ಆಗಿದೆ, ಮತ್ತೆ ಬೇಗ ನೀವು ಏನಾದರೂ ಆಫೀಸಿಗೆ ಹೋಗೋರು ಅವರೆಲ್ಲ ಬೇಗ ಬಂದು ಮಾಡ್ಕೋಬೋದು। 5 ನಿಮಿಷದಲ್ಲೆಲ್ಲ ಈ ಚಟ್ನಿ ರೆಡಿ ಆಗುತ್ತೆ ಫ್ರೆಂಡ್ಸ್। ಇವಾಗ ಫುಲ್ ನಾನು ಮುಳುಗಾಯಿನ ಸುಟ್ಟ ಮೇಲೆ ನಿಮಗೆ ತೋರಿಸ್ತೀನಿ। ಇವಾಗಿದು ನೀಟಾಗಿ ಸುಟ್ಟಿದೆ ಫ್ರೆಂಡ್ಸ್, ನೋಡಿ ಸಿಪ್ಪೆ ಎಲ್ಲ ಅದೊಟ್ಟಿಗೆ ಅದೇ ಓಪನ್ ಆಗಿದೆ। ಇವಾಗ ಇದು ನೀಟಾಗಿ ಆಗಿದೆ। ಇವಾಗ ಇದನ್ನು ತೆಗೆದುಬಿಟ್ಟು ನಾನು ಇದ್ರ ಮೇಲೇ ಒಂದು 4 ಹಸಿಮೆಣಸನ್ನ ಇಡ್ತಾ ಇದ್ದೀನಿ। ಇದು ಕೂಡ ನೀಟಾಗಿ ಸುಡ್ಲಿ। ನೋಡಿ ಫ್ರೆಂಡ್ಸ್, ಇವಾಗ ಹಸಿಮೆಣಸು ಸುಟ್ಟಿದೆ, ಇವಾಗ ಆಫ್ ಮಾಡೋಣ। ನೋಡಿ ಫ್ರೆಂಡ್ಸ್, ಈಗ ಈ ಮೇಲಿನ ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೋಬೇಕು, ಒಂಚೂರು ಸಿಪ್ಪೆ ಇರಬಾರ್ದು। ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್। ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ। ಹೊಸದಾಗಿ ಚಾನಲ್ ಓಪನ್ ಮಾಡ್ತಿದ್ದೀನಿ, ಎಲ್ಲರೂ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು। ತುಂಬನ ಕಟ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್। ಇವಾಗ ನೀಟಾಗಿ ಇದ್ರ ಬಿಡಿಸ್ಕೊಂಡು ಇದು ಒಳಗಡೆ ಓಪನ್ ಮಾಡಿ ನೋಡಬೇಕು ಫ್ರೆಂಡ್ಸ್। ಒಂದೊಂದ್ಸಲ ಹುಳ ಇದ್ಬಿಡು, ಹುಳ ಇರುತ್ತಲ್ಲ ಮುಳುಗ ಇಲ್ಲಿ, ಅದು ನಮ್ಗೆ ಗೊತ್ತೇ ಆಗಲ್ಲ। ಇವಾಗ ಓಪನ್ ಮಾಡಿ ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಹುಳ ಎಲ್ಲ ನೋಡಿಬಿಟ್ಟು, ಇಲ್ಲ ಅಂದರೆ ಮಾತ್ರ ನೀಟಾಗೆ ಇಟ್ಕೊಳ್ಳಿ ಹೀಗೆ। ಇನ್ನೊಂದು ನೋಡಿ ಫ್ರೆಂಡ್ಸ್, ಇವಾಗ ಮುಳುಗಾಯಿನ ಈ ಥರ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ, ಓಪನ್ ಮಾಡಿ ನೋಡಿ। ಇಲ್ಲಿ ಈರುಳ್ಳಿ, ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣಕ್ಕೆ, ಇದು ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಮೆಣಸಿನಕಾಯಿ, ಮೊಸರು 1 ಕಪ್ ಮೊಸರು। ಇದು ನಾನು ಬರೀ ಇಬ್ಬರಿಗೆ ಆಗೋಷ್ಟು ಮಾತ್ರ ತೋರಿಸ್ತಿದ್ದೀನಿ ಫ್ರೆಂಡ್ಸ್, ನಿಮಗೆ ಜಾಸ್ತಿ ಚಟ್ನಿ ಬೇಕು ಅಂದರೆ ಜಾಸ್ತಿ ಎಲ್ಲ ಐಟಮ್ಸು ಜಾಸ್ತಿ ತೊಗೊಳ್ಳಿ। ಸೊ ಇವಾಗ ಚಟ್ನಿ ಹೇಗೆ ರೆಡಿ ಮಾಡ್ಕೊಳ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ। ಇವಾಗ ಒಂದು ಮಿಕ್ಸರ್ ಜಾರ್ ತೊಗೊಳ್ಳಿ ಫ್ರೆಂಡ್ಸ್, ಇದಕ್ಕೆ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಮೆಣಸಿನಕಾಯಿ ಇಷ್ಟನ್ನೂ ಹಾಕಿ ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್। ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ, ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ। ಇವಾಗ ಮುಳುಗಾಯಿ ಹಾಕ್ಕೊಳ್ಳೋಣ। ಇವಾಗ ಮುಳುಗಾಯಿ ಹಾಕಿದ್ದೀನಿ, ಇವಾಗ ಸ್ವಲ್ಪ ಸ್ವಲ್ಪ ಮಿಕ್ಸಿ ಆಫ್ ಮಾಡಿ ನೀಟಾಗಿ, ಪೂರ್ತಿ ನೈಸ್ ಆಗೋಲ್ಲ, ಪೂರ್ತಿ ತರಿ ತರಿ ಆಗೋಲ್ಲ, ಒಂದು ಮೀಡಿಯಮ್ ಆಗಿ ರುಬ್ಕೊಳ್ಳಿ ತೋರಿಸ್ತೀನಿ। ನೋಡಿ ಫ್ರೆಂಡ್ಸ್, ಈ ಥರ ಇರಲಿ ಚಟ್ನಿ, ನೈಸ್ ಆಗೋಲ್ಲ, ಒಂದು ಪೇಸ್ಟ್ ಥರ ಆಗಿದೆ। ಇವಾಗ ಇದನ್ನು ಬೌಲಿಗೆ ತೊಗೊಳ್ತೀನಿ ಫ್ರೆಂಡ್ಸ್। ಸೂಪರಾಗಿ ಚಟ್ನಿ ರೆಡಿಯಾಗಿದೆ। ಇವಾಗ ಈ ಚಟ್ನಿನ ಹೀಗೆ ಇದನ್ನು ಬೇಕಾದರೆ ರೊಟ್ಟಿಗೆ ಹಾಕ್ಕೊಂಡು, ಎಣ್ಣೆ ಹಾಕ್ಕೊಂಡು, ಕರೆದಿರೋ ಅಂಥ ಎಣ್ಣೆ ಹಾಕ್ಕೊಂಡು ಫ್ರೆಂಡ್ಸ್ ತಿನ್ಬೋದು, ಇಲ್ಲ ತುಪ್ಪ ಹಾಕ್ಕೊಂಡು ತಿನ್ಬೋದು। ಇವಾಗ ಇದಕ್ಕೆ ಸಣ್ಣದ ಕಟ್ ಮಾಡಿದ್ವಲ್ಲ ಫ್ರೆಂಡ್ಸ್, ಅದು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ। ಈಗ ಮೊಸರು ನೋಡಿ, ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಳ್ಳಿ। ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಕೊಡೋಣ ಫ್ರೆಂಡ್ಸ್. ಇವಾಗ ಚಟ್ನಿ ನೀಟಾಗಿ ರೆಡಿಯಾಗಿದೆ. ಇದು ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಹಾಗೆ ಅಕ್ಕಿ ರೊಟ್ಟಿಗಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ತುಂಬ ಬೇಗನೆ ಈ ಚಟ್ನಿನ ರೆಡಿ ಮಾಡ್ಕೋಬೋದು. ಈ ಚಟ್ನಿಲಿ 2 ಥರ ಮಾಡ್ಬೋದು, ಅದೇ ಮೊಸರು ಈರುಳ್ಳಿ ಸೇರಿಸಿದಲೆ, ಹಾಗೆ ಪ್ಲೈನ್ ಚಟ್ನಿನ ಅನ್ನಕ್ಕೂ ತಿನ್ಬೋದು, ಆಮೇಲೆ ಎಣ್ಣೆ ಹಾಕ್ಕೊಂಡು ರೊಟ್ಟಿಗೂ ತಿನ್ಬೋದು, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಈ ಚಟ್ನಿಗೆ ಮೇಯ್ನ್, ಯಾವುದೇ ಕಾರಣಕ್ಕೂ ರುಬ್ಬುವಾಗ ನೀರು ಹಾಕಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.